ನಮಸ್ಕಾರ ವೀಕ್ಷಕರೇ, ದಾವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮುರುಳಿ. ನಾವು ಇಂದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿರುವ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿದ್ದೀವಿ. ಬನ್ನಿ, ಈ ಕಾಲೇಜಿನ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ತಿಳಿಯೋಣ. ನನ್ನ ಹೆಸರು ಅಜಯ್ ಡಿ ಕೆ ಅಂತ, ಇದೇ ಊರು ನಂದು. ನಾನು ಆರ್ಟ್ಸ್ ಕಾಲೇಜಿಗೆ ಬರುವಾಗ ಸ್ಕೂಲ್ ಡೇಸಲ್ಲಿ ಇದ್ದಾಗ ಡ್ರಾಯಿಂಗ್ ಮಾಡುವಾಗ ಲೆಕ್ಚರ್ಸ್ ಹೇಳಿದ್ರು ಡ್ರಾಯಿಂಗ್ ಹೋಗು ಅಂತ. ಬಟ್ ನಾನು ಬೇರೆ ಆಪ್ಷನ್ ನೋಡಿದಾಗ ಇಲ್ಲ, ಹೋಗೋಣ ಇಲ್ಲೇ ಅಂತ ಬಂದೆ. ಬರುವಾಗ ಇಲ್ಲಿ ಅಷ್ಟೊಂದು ಸಬ್ಜೆಕ್ಟ್ ಇದಾವೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್, ನಾನು ಆರ್ಟ್ಸ್ ಕಾಲೇಜ್ ಇದೆ ನಮ್ಮ ದಾವಣಗೆರೆಯಲ್ಲಿ, ಬಟ್ ಇಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಬಂದಮೇಲೆ ಒಳಗಡೆ ಎಂಟ್ರಿ ಕೊಟ್ಟಮೇಲೆ ಗೊತ್ತಾಯಿತು ಇದರಲ್ಲಿ ಡಿಪಾರ್ಟ್ಮೆಂಟ್ ಇದಾವೆ. ಡಿಪಾರ್ಟ್ಮೆಂಟಲ್ಲಿ ಬೇಸಲ್ಲಿ ಸಬ್ಜೆಕ್ಟ್ ಡಿವೈಡ್ ಇದಾವೆ. 10th ಸಬ್ಜೆಕ್ಟ್ ಬರುತ್ತೆ ಅಂತ. ವುಡ್ ಕಟ್ಟಿಂಗ್ ಆಗಲಿ, ಪೇಂಟಿಂಗು, ಸ್ಕಲ್ಪ್ಚರ್ ಎಲ್ಲ ನಾವು 2 ಇಯರ್ಸ್ ಫೌಂಡೇಶನ್ ಕಲ್ತಿದ್ದೀವಿ ಒಟ್ಟಿಗೆ. ಅದಾದಮೇಲೆ ನಮಗೆ ಬೇಕಾದ ಆಪ್ಷನಲ್ಲಿ ಡಿವೈಡ್ ಮಾಡಿರೋದು ಅಪ್ಲೈಡು, ಪೇಂಟಿಂಗ್, ಸ್ಕಲ್ಪ್ಚರ್ ಮತ್ತು ಅನಿಮೇಷನ್ನು. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಆರ್ಟ್ಸ್ ಫೀಲ್ಡ್ ಅಂದರೆ. ಈಗ ಫೈನ್ ಆರ್ಟ್ಸ್ ಕಾಲೇಜ್ ಅಂದರೆ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ನಾವು ಏನೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಬೆಳಗ್ಗೆಯಿಂದ ಸಂಜೆ ನಾವು ನೈಟ್ ಏನು ಮಲಗೋವ್ರಿಗೆ ಏನು ಯೂಸ್ ಮಾಡ್ತೀವೋ ಪ್ರತಿಯೊಂದು ನಮ್ಮ ಆರ್ಟಿಸ್ಟ್ ಫೀಲ್ಡಿಂದ ಹೋಗಿರುತ್ತೆ. ಯಾವುದೇ ಡಿಸೈನ್ ಆಗಲಿ, ಯಾವುದೇ ಸ್ಕೆಚ್ ಆಗಲಿ. ಸೊ ಒಂಥರ ಏನೋ ಬೇಸ್ಮೆಂಟ್ ಇದು ನಮ್ಮದು, ಒಳ್ಳೆ ಫ್ಯೂಚರ್ ಇದೆ. ಮೆಡಿಕಲ್ ಓದೋರಿಗೂ ಇಂಜಿನಿಯರ್ ಓದೋರು ಅಷ್ಟೇ ಚೆನ್ನಾಗಿರ್ತಾರೆ ಅಂತ ಅನ್ಕೊಂತಾರೆ ಎಷ್ಟೋ ಜನ. ಬಟ್ ಇದು ಎಜುಕೇಷನ್ನು ದುಡ್ಡಿಗೆ ಅಂತ ಬಂದರೂ ಐತಿ, ನೀವು ಕಲಿತು ಒಳ್ಳೆ ಕಲಾವಿದರಾಗಿ ಒಳ್ಳೆ ಹೆಸರು ಕೂಡ ಮಾಡ್ಬೋದು. ಬಟ್ ಅವ್ರವ್ರ ಡಿಪಾರ್ಟ್ಮೆಂಟ್ ಕಲಿಯೋದ್ರ ಮೇಲೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿದೆ. ಸೊ ನಮಸ್ತೆ, ನನ್ನ ಹೆಸರು ಅನುಷಾ ಅಂತ. ನಾನಿಲ್ಲಿ BVI ಕಾಲೇಜಲ್ಲಿ ಫೈನಲ್ ಇಯರ್ ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಮಾಡ್ತಾಯಿದ್ದೀನಿ. ಈ ಕೋರ್ಸ್ ಸ್ಟಾರ್ಟ್ ಆಗಿ 2 ಇಯರ್ಸ್ ಇದೆ, ನಂಬಾಚೆಗೆ ಸ್ಟಾರ್ಟ್ ಆಗಿರೋದು. ಇವಾಗ ಅನಿಮೇಷನ್ಗೆಲ್ಲ ತುಂಬ ಸ್ಕೋಪ್ ಇದೆ, ಇಟ್ಸ್ ರಿಯಲಿ ಗುಡ್. ನಮಸ್ತೆ, ನನ್ನ ಹೆಸರು ಅಂಜನಾ ಅಂತ. ನಮ್ಮದು ಬಂದುಬಿಟ್ಟು ಪೇಂಟಿಂಗ್ ಡಿಪಾರ್ಟ್ಮೆಂಟು, ನಮ್ಮದು ಸೇಮ್ ಒಂದು 5 ವರ್ಷ ನಮ್ಮದು ಕೋರ್ಸು ಕೂಡ. ನಮ್ಮದು ಪ್ರಾಕ್ಟಿಕಲ್, ನಮ್ಮದು ಟೋಟಲ್ ಸಬ್ಜೆಕ್ಟ್ ಬಂದುಬಿಟ್ಟು 10 ಸಬ್ಜೆಕ್ಟ್ ಬರುತ್ತೆ ನಮ್ಮದ್ರಲ್ಲಿ. ಪ್ರಾಕ್ಟಿಕಲ್ಲು 7 ಈ ಥರ, 1 ವರ್ಷಕ್ಕೆ 1 ಹೆಚ್ಚು ಕಮ್ಮಿ ಆ ಥರ. ಇಡೀ ಕರ್ನಾಟಕದಲ್ಲೇ ಗೌರ್ಮೆಂಟ್ ಕಾಲೇಜು ನಮ್ಮದು ಅಂದರೆ ಇದೇ ನಂಬರ್ 1 ಕಾಲೇಜ್ ಇದು. ನಮ್ಮದು ಗುಲ್ಬರ್ಗ ಮತ್ತು ದಾವಣಗೆರೆ ಮತ್ತು ಬೆಂಗಳೂರು ಈ ಎಲ್ಲ ಕಡೆಯೂ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಈ ಕಾಲೇಜು ಮತ್ತು ಬಂದುಬಿಟ್ಟು ರೇರ್ ಕಾಲೇಜ್ಗಳು. ಜಿಲ್ಲೆಗೆ 1-2 ಅಷ್ಟೇ ನಮ್ಮದಿರಲ್ಲಿ. ಎಲ್ಲ ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ಇದೆ ನಮ್ಮದ್ರಲ್ಲಿ. ಗ್ಯಾಲ್ರಿ ಪೇಂಟಿಂಗ್ಸ್ಗಳು, ಅಲ್ಲಿ ಗ್ಯಾಲ್ರಿಲಿ ಪೇಂಟಿಂಗ್ಸು, ಸ್ಕಲ್ಪ್ಚರ್ಸು ಅವೆಲ್ಲ ಚೆನ್ನಾಗಿದ್ದಾವೆ. ನನ್ನ ಹೆಸರು ಮಾನ್ಸ ಅಂತೇಳಿ, ನಾನು ಫೈನಲ್ ಇಯರ್ ಸ್ಕಲ್ಪ್ಚರು ಶಿಲ್ಪಕಲಾ ವಿಭಾಗ. ಅದರಲ್ಲಿ ಕ್ಲೇ ವರ್ಕ್ಸು, POP ವರ್ಕ್ಸು, ವುಡ್ಕಟ್ಟು ಇವೆಲ್ಲ ಇದ್ದಾವೆ ಸಬ್ಜೆಕ್ಟ್ಸ್ಗಳು. ಈ ಸರಿ ಸ್ಟೋನ್ ವರ್ಕ್ಸು ಇದೆ, ಚೆನ್ನಾಗಿದೆ. ನಮಸ್ಕಾರ, ನಾನು ವಿಜಯ್ ವಿಠಲ್ ಕಂಚಗಾರ. ನಾನು ಬಂದುಬಿಟ್ಟು ಮಹಾರಾಷ್ಟ್ರಲಿಂದ ಈ ಕಾಲೇಜ್ಗೆ ಬಂದಿರೋದು ಕಲಿಯೋಕ್ಕಂತ. ನಾನು ಈ ಕಾಲೇಜ್ಗೆ ಬರೋಕ್ಕಿಂತ ಮುಂಚೆ ಮೈಸೂರು ಕಾವಾ ಕಾಲೇಜು ಮತ್ತು ಬೆಂಗಳೂರು ಚಿತ್ರಕಲಾ ಪರಿಷತ್ ಕಾಲೇಜ್ಗೆಲ್ಲ ವಿಸಿಟ್ ಕೊಟ್ಟು ಕರ್ನಾಟಕದಲ್ಲಿ ಅಲ್ಲಿ ಸೀನಿಯರ್ಸ್ಗಳದ ಸಹಾಯಲಿಂತ್ರ ತಿಳ್ಕೊಂಡಿದ್ದಂದ್ರೆ ಕರ್ನಾಟಕದಲ್ಲಿ ಕಾಲೇಜ್ ಚೆನ್ನಾಗಿರೋದಂದ್ರೆ ದಾವಣಗೆರೆ ಸ್ಕೂಲ್ ಆಫ್ ಆರ್ಟ್ ಅಂತ ಕೇಳ್ಪಟ್ಟೆ. ತದನಂತರದಲ್ಲಿ ನಾನು ಇಲ್ಲಿಗೆ ಬಂದು ಅಡ್ಮಿಷನ್ ತಗೊಂಡು ಇಲ್ಲಿ ನಾನು ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ಈಗ ಹೊರಬೀಳ್ತಿರೋದು. ನನ್ನ ಹೆಸರು ಅಜಯ್ ಅಂತ, ಅಪ್ಲೈಡ್ ಡಿಪಾರ್ಟ್ಮೆಂಟು. ಈ ಕಾಲೇಜಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು 2016 ಏನೋ ಬಂದಿದ್ದೆ. ಆವಾಗ SLC ಮೇಲೆ ಬಂದಿದ್ದೆ ನಾನು. ಆವಾಗ SLC ಮೇಲೆ ಬಂದಾಗ 5 ಇಯರ್ಸ್ ಕೋರ್ಸ್ ಇತ್ತು. ಈಗ ಬ್ಯಾಕ್ ಒಂದು 2023 4 ಇಯರ್ಸ್ ಕೋರ್ಸ್ ಮಾಡಿದ್ದಾರೆ. ಬೇಸಿಕ್ಕು 2 ವರ್ಷ ಕೊಡ್ತಿದ್ರಲ್ಲ, ಆವಾಗ ಬೇಸಿಕ್ ಏನು ಕಲಿತಿರೋ ಅದೇ ಇದು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಮೊದಲು ಮೆಟ್ಲು. ಅದರಲ್ಲಿ ಏನು ಕಲಿತೀರೋ ಅದರಲ್ಲಿ ನೋಡಿ ಅಂದರೆ ಕಲಿತೀವಲ್ಲ ಬೇಸಿಕ್ಕಲ್ಲಿ ಅದೇ ಮೆಟ್ಲು. ಅಂದರೆ ನಮ್ಮ ಕಾಲೇಜಲ್ಲಿ ಕಲಿಸೋಷ್ಟು ಬೇರೆ ಕಾಲೇಜಲ್ಲಿ ಎಲ್ಲೂ ಕಲಿಸಲ್ಲ. ದುರ್ಗ ಇದೆ ಮತ್ತು ಮೈಸೂರು ಇದೆ, ಆಲ್ಮೋಸ್ಟು ನಮ್ಮ ಅಪ್ಲೈಡಲ್ಲಿ ಕಲಿಸೋಷ್ಟು ಇನ್ನು ಆ ಕಾಲೇಜಲ್ಲಿ ಕಲಿಸಲ್ಲ. ಬೆಸ್ಟ್ ಅಂತ ಹೇಳ್ತಾರೆ ನಮ್ಮ ಕಾಲೇಜು. ಅಂದರೆ ನಂದೇನು ಬೆಸ್ಟ್ ಅನಿಸ್ತೈತೆ ನಮ್ಮ ಕಾಲೇಜು. ಎಲ್ಲ ವಿಚಾರಿಸಿದ್ವಿ ಆಲೆ ಕಾಲೇಜು, ಬೆಂಗಳೂರು ವಿಚಾರಿಸೀನಿ, ಮೈಸೂರು ವಿಚಾರಿಸೀವಿ, ಮಂಡ್ಯ ಅಂದರೆ ಅಲ್ಲೆಲ್ಲ ಇದೆ ಕಾಲೇಜು. ಅಂದ್ರೆ ಬೆಸ್ಟ್ ನಮ್ಮ ದಾವಣಗೆರೆ ಯೂನಿವರ್ಸಿಟಿದು ವಿಶ್ವವಿದ್ಯಾನಿಲಯ ನಮಗೆ ಬೆಸ್ಟ್ ಅನಿಸಿದೆ. ಹಾಗೆ ಮತ್ತು ಇಲ್ಲಿ ಹೇಳ್ಕೊಡೋ ಸರ್ಗಳು ಒಟ್ಟು ಅವರು ಕ್ರಿಯೇಟಿವಿಟಿ ಏನಿದೆ ಅದಕ್ಕೂ ಮೇಲೆ ಹೇಳ್ಕೊಡ್ತಾರೆ. ಅವರು ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ತೆಗೆದು ತೋರಿಸ್ತಾರೆ. ಇನ್ನು ಮತ್ತು ಇಲ್ಲಿ ಆಲ್ಮೋಸ್ಟ್ ಕ್ಯಾಂಪ್ಗಳೆಲ್ಲ ನಡೀತವೆ. ಹಾಂ, ಫೆಸಿಲಿಟಿ ಫುಲ್ ಇದ್ದಾವೆ. ಫೆಸಿಲಿಟಿ ಹೇಳ್ಬೇಕಂದ್ರೆ ನಮ್ಮ ಕಾಲೇಜಲ್ಲಿ ಕ್ಯಾಂಪ್ಗಳು ನಡೀತವೆ. 5 ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಂದ್ಸತಿ ನಡೀತಾ ಇರ್ತವೆ. ಆಲ್ಮೋಸ್ಟು ಎಲ್ಲ ಕ್ಯಾಂಪ್ಗಳಾಗೋದು ಯೂನಿವರ್ಸಿಟಿಯಿಂದನೇ ಆಗೋದು. ಯೂನಿವರ್ಸಿಟಿಯಿಂದ ಭಾಳಷ್ಟು ಕ್ಯಾಂಪ್ಗಳು ನಡೀತವೆ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳ ಅನಿಸಿಕೆ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದಾವಿ ನ್ಯೂಸ್.